ಹಾಗಾದರೆ ಪ್ರಯತ್ನ ಮಾಡಿ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಗವಂತನಡೆಗೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಭಗವಂತನಡೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡದೆ ಭಗವಂತ ನಮ್ಮ ಕಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಅಂತ ಆಯ್ತೀವಿ. ನಾವೇನು ಹೇಳೋದು, ನಮಗೆ ಬರಲಿಕ್ಕೆ ಕಷ್ಟ ಆಗುತ್ತೆ, ನೀನೇ ಬಾ ಅಂತ. ಅವನು ನೀನು ಬರಲಿಕ್ಕೆ, ಅವನು ನಾನು ಬರ್ತೇನೆ ಅಂತಾನೆ ಅವ. ಮತ್ತೆ ನಾವೇ ಭಗವಂತನ ಹತ್ರ ಹೋಗುದು ಎಲ್ಲಿಗೆ, ಅವನೇ ಬರೋದು. ಆದರೆ ಅವನೇನು ಅಂದ್ರೆ, ನಾನು ಬರ್ತೇನೆ, ಆದರೆ ನಾನು ಬರಬೇಕು, ನನ್ನ ಹತ್ರ ಬರಬೇಕು ಅನ್ನೋದು ನಿನಗೆ ಇಂಟೆನ್ಸಿಟಿ ಸರ್. ಅದು ಬರಬೇಕು, ನನ್ನ ಹತ್ರ ಬರಬೇಕು ಅಂತ ನೀನು ಒಂದು ಹೆಜ್ಜೆ ಇಟ್ಟರೆ ನಾನು ಹತ್ತು ಹೆಜ್ಜೆ ಬರ್ತೇನೆ ನಿನ್ನ ಹತ್ರ. ಆದ್ರೆ ನೀನು ಹೆಜ್ಜೆ ಇಲ್ಲದೆ ಬೆನ್ನ ಹಾಕಿ ಕೂತ್ಕೊಂಡ್ರೆ ನಾನು ಬೆನ್ನ ಹಾಕಿ ಕೂತ್ಕೊಳ್ತೇನೆ, ಬಂದು ಕೂಡ ಅಂದ್ರೆ ಬರೋದಿಲ್ಲ. ಭಗವಂತನೇ ಬೆನ್ನ ಹಾಕಿ ಕೂಡೋದು, ಭಗವಂತ ಬಂದು ಕೂಡಲಿ ನನ್ನ ಹೃದಯದಲ್ಲಿ ಕೂಡೋದಿಲ್ಲ. ನೀನು ಮುಖ ತಿರುಗಿಸು, ನನ್ನ ಕಡೆಗೆ ತಿರುಗು, ಒಂದು ಹೆಜ್ಜೆ ಎತ್ತು. ನೀನು ಒಂದು ಹೆಜ್ಜೆ ಎತ್ತಿ ಮುಂದಿಡುವಷ್ಟರಲ್ಲಿ ಹತ್ತು ಹೆಜ್ಜೆ ನಾನು ನಿನ್ನ ಹತ್ತಿರ ಬರ್ತೇನೆ. ಅದನ್ನೇ ಮುಂದಿನ ಶ್ಲೋಕದ ಹೇಳ್ತಾರೆ ಆಚಾರ್ಯರು, ವಿಮಲೈಹಿ ಶ್ರುತಿಶಾಲ ನಿಶಾತ ತಮೈಹಿ ಸುಮನೋಸಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣ ಆತ್ಮತಮೋಭಿಧಮೀಶಂ ಅನಂತ ಮುಪೇತ ಹರಿಂ ಭಿಧಮೀಶಂ ಅನಂತಂ ಉಪಾಸ್ವ ಹರಿಂ ಅಂತ ಈಗ ಇರುವ ಪಾಠ. ಉಪಾಸ್ವ ಅಂತ ಋಷಿಗಸ್ತೀರ್ಥರ ಪಾಠ, ಉಪೇತ ಅಂತ. ಇದು ಹಿಂದೆ ಆಚಾರ್ಯರು ತೋಳೆತ್ತಿ ಸಾರ್ತೇನೆ ಅನ್ನೋದರ ಕಂಟಿನ್ಯೂಯೇಷನ್ ಇದು. ಶ್ರುತ ಅಂತ ಹೇಳಿದ್ದಾರೆ, ಕೇಳಿರಿ ಅಂತ. ಉಪಾಸ್ವ ಅಂದ್ರೆ ಉಪಾಸನೆ ಮಾಡು, ಉಪೇತ ಅಂದ್ರೆ ಶರಣಾಗಿರಿ, ಬಹುವಚನ. ಹಿಂದೆ ಶುರು ಮಾಡಿದ್ದು ಬಹುವಚನದಲ್ಲಿ, ಇಲ್ಲಿ ಉಪಾಸ್ವ ಅಂತ ಏಕವಚನ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಇನ್ನೊಂದೇನೆಂದರೆ, ಮನಸ್ಸು ಎಂಬ ಆಯುಧಗಳಿಂದ, ಮನಸ್ಸುಗಳು ಎಂಬ ಆಯುಧಗಳಿಂದ ಅಂತ ಹೇಳ್ತಾರೆ. ಮನಸ್ಸುಗಳು ಅಂತ ಹೇಳಿದ್ರೆ ಒಬ್ಬನಿಗೆ ಎಷ್ಟು ಮನಸ್ಸು, ಒಬ್ಬೊಬ್ಬನಿಗೆ ಒಂದೊಂದೇ ಮನಸ್ಸು. ಮನಸ್ಸುಗಳು ಅಂದ್ರೆ ಬಹಳ ಜನರನ್ನು ಇಟ್ಟುಕೊಂಡೇ ಹೇಳಿದ್ದಾರೆ ಅವರು. ಮನಸ್ಸುಗಳ ಮೂಲಕ ಭಗವಂತನನ್ನು ಸೇರಿರಿ, ಶರಣಾಗಿರಿ ಅಂತಾರೆ. ಆದ್ರಿಂದ ಇಲ್ಲಿ ಬಹುವಚನವೇ ಸರಿಯಾದದ್ದು. ಉಪಾಸ್ವ ಅನ್ನುವ ಪ್ರಚಲಿತ ಪಾಠ ಸರಿಯಲ್ಲ. ಮತ್ತೆ ಏನು ಮಾಡ್ಬೇಕಾದ್ರೆ, ಈಗ ಮನಸ್ಸು ಭಗವಂತನ ಕಡೆಗೆ ಹೋಗಲಿಲ್ಲ, ಪರಿಸರದ ಪ್ರಭಾವ ಇಲ್ಲ, ವಾತಾವರಣದ ಜೆನೆಟಿಕ್ ಫೋರ್ಸ್ ಇಲ್ಲ, ಮತ್ತೆ ಆಹಾರದ ಪ್ರಭಾವ ಎಲ್ಲವೂ ವಿರುದ್ಧವಾಗಿಯೇ ಇದೆ. ನಾವು ತಿನ್ನೋ ಆಹಾರ ಭಗವಂತನ ಕಡೆ ಕಳಿಸ್ತಾ ಇಲ್ಲ, ನಾವು ಬೆಳೆದ ವಾತಾವರಣ ಭಗವಂತನ ಕಡೆ ಹೋಗಕ್ಕೆ ಅನುಕೂಲವಾಗಿಲ್ಲ, ಯಾವುದಿಲ್ಲ. ಏನ್ ಮಾಡ್ಬೇಕು ನಾವು ಹೇಳ್ರಿ? ವಿಮಲೈಹಿ ಶ್ರುತಿಶಾಣ ನಿಶಾತ ತಮೈಹಿ ಸುಮನೋ ಅಸಿಭಿಹಿ ಆಶು ನಿಹತ್ಯ ದೃಢಂ ನಿಜವೈರಿಣಂ. ಈ ಮನಸ್ಸು, ಮೊದಲು ಮನಸ್ಸನ್ನ ಶಾರ್ಪ್ ಮಾಡಬೇಕು ಅಂತಾರೆ. ಮನಸ್ಸು ಅನ್ನೋದು ಈ ಹಿಂದೆ ಅದು ಕೊಳಕಾದಂತಹ ಮನಸ್ಸು, ಅದರಲ್ಲಿ ಹಾಗೆ ಭಗವಂತ ಬಂದು ಕೊಡ್ತಾನೆ ಅಂದ್ರು. ಈಗ ಹೇಳಿದ್ರು, ಮನಸ್ಸು ಉಂಟಲ್ಲ, ಮೈಂಡ್ ಈಸ್ ಜಸ್ಟ್ ಲೈಕ್ ಅ ಸೋರ್ಡ್ ಅಂತ. ಅದು ಒಂದು ಕತ್ತಿ, ಅದನ್ನು ಯಾವುದಕ್ಕೂ ಉಪಯೋಗಿಸಬಹುದು. ಕತ್ತಿಯನ್ನ ಕೆಟ್ಟದಕ್ಕೂ ಉಪಯೋಗಿಸಬಹುದು, ಒಳ್ಳೆಯದಕ್ಕೂ ಉಪಯೋಗಿಸಬಹುದು. ಕತ್ತಿಯಿಂದ ತೆಂಗಿನಕಾಯಿ ಹೊಡೆದು ದೇವರ ಸಮರ್ಪಣೆಯೂ ಮಾಡಬಹುದು, ಕತ್ತಿಯಿಂದ ಯಾರು ತಲೆಯನ್ನು ಕಡಿಬಹುದು. ಅದನ್ನ ಇಟ್ ಈಸ್ ಜಸ್ಟ್ ಲೈಕ್ ಅ ಸ್ವೋರ್ಡ್, ಅದು ಒಂದು ಕತ್ತಿ. ಆ ಕತ್ತಿಯನ್ನ ಮೊದಲು ಅದು ಈಗೇನಾಗಿದೆ ಅಂದ್ರೆ, ಮೊದಲು ಕೊಳಕಾಗಿದೆ ಅಂದ್ರು, ಈಗೇನ ಬಡ್ಡಾಗಿದೆ ಅಂತ, ಶಾರ್ಪ್ನೆಸ್ಸೇ ಇಲ್ಲ. ಅದರಿಂದ ಅದು ತುಂಡೇ ಆಗುದಿಲ್ಲ, ಯಾವುದಕ್ಕೆ ಹೊಡೆದ್ರು ಕತ್ತಿಯೇ ತುಂಡಾದೀತು ಹೊರತು ತೆಂಗಿನಕಾಯಿ ಹೊಡೆಯೋದಿಲ್ಲ. ಕತ್ತಿಯೇ ಆ ಹೆಜ್ಜೆ ತುಂಡಾದೀತು ಹೊರತು ತೆಂಗಿನಕಾಯಿ ಆ ತರ ಬಡ್ಡಾಗಿ ಹೋಗಿದೆ ಅದು, ಅದರ ಶಾರ್ಪ್ನೆಸ್ ಕಳ್ಕೊಂಡಿದೆ. ಏನ್ ಮಾಡ್ಬೇಕು ಗೊತ್ತಾ? ವಿಮಲೈಹಿ ಶ್ರುತಿಶಾಣ ನಿಶಾತ ತಮೈಹಿ. ಅದನ್ನೀಗ ಸ್ವಚ್ಛಗೊಳಿಸುವುದು ಅಂದ್ರು, ಅದನ್ನು ಶಾರ್ಪನಿಂಗ್ ಅಂದ್ರು ಒಂದೇ. ಈಗ ಅದನ್ನು ಶಾರ್ಪ್ ಮಾಡುವುದು, ಈಗ ಬಡ್ಡುಗಟ್ಟಿ ಬಿಟ್ಟಿದೆ ಅದು, ಯಾವುದು ಹೋಗುದೇ ಇಲ್ಲ ಒಳಗೆ, ಯಾವುದನ್ನು ರಿಸೀವ್ ಮಾಡುವುದಿಲ್ಲ ಅದು, ಯಾವುದನ್ನು ನಂಬೋದಿಲ್ಲ, ಆ ಥರ ಜಡವಾಗಿ ಬಿಟ್ಟಿದೆ ಅದು. ಅದನ್ನು ಶಾರ್ಪ್ ಮಾಡಬೇಕು ಅಂತ. ಹೇಗೆ ಅಂದ್ರೆ, ಶಾರ್ಪ್ ಮಾಡಬೇಕಾದ್ರೆ ಸಾಣೆಕಲ್ಲಿಗೆ ಹಾಕಿ ತಿಕ್ಕಬೇಕು. ಸಾಣೆಕಲ್ಲಿ ಹಾಕಿ ತಿಕ್ಕಿದ್ರೆ ಶಾರ್ಪ್ ಆಗತ್ತೆ, ನಮ್ಗೆ ಗೊತ್ತಿದೆ. ಕತ್ತಿ ಶಾರ್ಪ್ ಮಾಡೋದು ಹೇಗೆ? ಅಥವಾ ಯಾವುದು ನೈಫು ಸಾಣೆಕಲ್ಲಿಗೆ ಹಾಕಿ ತಿಕ್ಕಿದ್ರೆ ಶಾರ್ಪ್ ಆಗುತ್ತೆ. ಯಾವುದಪ್ಪ ಈ ನಿಮ್ಮ ಮನಸ್ಸನ್ನು ಸಾಣೆ ಶಾರ್ಪ್ ಮಾಡತಕ್ಕಂಥ ಸಾಣೆಕಲ್ಲಿ ಯಾವುದು? ಶ್ರುತಿ ಶಾಣ, ವೇದಗಳು ಅನ್ನುವ ಸಾಣೆಗಲ್ಲಿಗೆ ನಿನ್ನ ಮನಸ್ಸು ಅನ್ನುವ ಕತ್ತಿಯನ್ನು ತಿಕ್ಕುವುದು. ಶ್ರುತಿ ಶಾಣ, ವೇದಗಳನ್ನ ಮನಸ್ಸಿನಲ್ಲಿ ಮಥನ ಮಾಡಿದರೆ ನಿರಂತರ ತಿಕ್ಕಿ 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 ಮನಸ್ಸು ಶಾರ್ಪ್ ಆಗತ್ತೆ. ಒಮ್ಮೆಗೆ ಆಗೋದಿಲ್ಲ, ಯಾಕಂದ್ರೆ ಮೊದಲು ವೇದ ಓದಿಯೋ ತಪ್ಪರ್ಥ ತಿಳ್ಕೊಳ್ಳೋದೇ ಮೊದಲಾಗೋದು, ಯದ್ವಾ ತದ್ವಾ ತಿಳ್ಕೊಂಡು ಯದ್ವಾ ತದ್ವಾ ಪಂಡಿತರಾಗೋದೇ ಮೊದಲನೇ ಸ್ಟೇಜು. ಆಮೇಲೆ ತಿಕ್ಕಿ 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 ಶ್ರುತಿ ಶಾಣ, ಶ್ರುತಿ ಅನ್ನುವ ವೇದಗಳು ಅನ್ನುವ ಸಾಣೆಗಲ್ಲು. ಬರೇ ವೇದ ಅಲ್ಲ, ವೇದಗಳು ಶ್ರುತಿಗಳು, ಅವುಗಳ ಶ್ರುತಿ ಅಂದ್ರೆ ಶ್ರವಣ. ತಿಳಿದವರಿಂದ ಕೇಳು, ನಿರಂತರ ಕೇಳು. ಶ್ರುತಿ ಅನ್ನೋದಕ್ಕೆ ಶ್ರವಣ ಅಂತ ಒಂದರ್ಥ, ವೇದ ಅಂತ ಒಂದರ್ಥ. ವೇದವನ್ನ, ವೇದದಲ್ಲಿ ಹೇಳಿರತಕ್ಕಂಥ ಪ್ರಮೇಯಗಳನ್ನ ನಿರಂತರ ಕೇಳು, ಕೇಳ್ತಾ ಕೇಳ್ತಾ ಮನಸ್ಸು ಶಾರ್ಪ್ ಆಗತ್ತೆ.
ಆ ಸಾಣೆಗಲ್ಲಿಗೆ ತಿಕ್ಕಿ ನಿಷಾತ ತಮೈಹಿ, ನಿಷಾತ ಅಂದ್ರೆ ಶಾರ್ಪ್, ನಿಷಾತ ತಮ ಅಂದ್ರೆ ತುಂಬಾ ಶಾರ್ಪ್ ಆಯ್ತು. ಈಗ ಈ ಎಲ್ಲಿ ತನಕ ಶಾರ್ಪ್ ಅಂದ್ರೆ ಅದು ಶಾರ್ಪ್ ಆಗಿದ್ರು ಅಂತ ನೋಡಿದ್ರೆ ಕೈ ಗಾಯ ಆಗಿಬಿಡ್ತು, ಅಷ್ಟು ಶಾರ್ಪ್ ಮುಟ್ಟಿದ್ರೆ ಗಾಯ ಆಗುವಷ್ಟು ಶಾರ್ಪ್ ಆಯ್ತು. ಅದು ಶಾರ್ಪ್ ಆಯ್ತು, ಸ್ವಚ್ಛ ಆಯ್ತು ಅಂದ್ರು. ವಿಮಲೈಹಿ, ಅದು ಶಾರ್ಪ್ ಆಯ್ತು, ಅದು ಸ್ವಚ್ಛ ಆಯ್ತು ಅಂತ ಅರ್ಥ. ಸ್ವಚ್ಛ ಆಗುವುದು ಅಂದ್ರೆ ಶಾರ್ಪ್ ಆಗುವುದು ಅಂದ್ರೆ ಒಂದೇ. ಅದನ್ನ ಕತ್ತಿ, ಕತ್ತಿಯ ಅಲುಗನ್ನ ಶಾರ್ಪ್ ಮಾಡು, ಅದನ್ನು ಸ್ವಚ್ಛ ಮಾಡುವುದು ಅಂದ್ರೂ ಅಷ್ಟೇ. ಯಾಕೆಂದ್ರೆ ಕತ್ತಿ ಶಾರ್ಪ್ ತುಕ್ಕು ಹಿಡಿದಿದ್ರೆ ಅದು ಶಾರ್ಪ್ ಆಗುವುದೇ ಇಲ್ಲ, ತುಕ್ಕು ಹೋಗಿ ಸ್ವಚ್ಛ ಆದ್ರೆ ಮಾತ್ರ ಶಾರ್ಪ್ ಆಗುವುದು. ಅದರಿಂದ ಸ್ವಚ್ಛವಾಗುವುದು ಅಂದ್ರು ಕತ್ತಿಯ ಅಲುಗು ಹರಿತವಾಗುವುದು ಅಂದ್ರೆ ಒಂದೇ ಅರ್ಥ. ಅದು ಸ್ವಚ್ಛವಾದಾಗ ವಿಮಲೈಹಿ, ಯಾವಾಗ ಸ್ವಚ್ಛವಾಗತ್ತೆ, ಶ್ರುತಿ ಶಾಣ ನಿಷಾತ ತಮೈಹಿ, ವೇದಗಳು ವೇದಗಳ ನಿರಂತರ ಶ್ರವಣ ಅನ್ನುವ ಸಾಣೆಗಲ್ಲಿಗೆ ತಿಕ್ಕಿದಾಗ ಅದು ನಿಷಾತ ತಮೈಹಿ ಅತ್ಯಂತ ಹರಿತವಾಯಿತು ಮನಸ್ಸು, ಅದೇ ಸುಮನಸ್ಸಾಯಿತು ಅಂದರು. ಮನಸ್ಸು ಇದ್ದದ್ದು ಸುಮನಸ್ಸಾಯಿತು, ಈಗ ಸತ್ವಪ್ರಧಾನವಾದ ಮನಸ್ಸು ಸುಮನಸ್ಸು. ಅದು ಸುಮನಸ್ಸು ಅಂದರೆ ಸುಂದರವಾದ ಸಾತ್ವಿಕವಾದ ಸ್ವಚ್ಛವಾದ ಮನಸ್ಸು. ಆ ಸುಮನಸ್ಸು ಅನ್ನತಕ್ಕಂಥ ಅಸಿಭಿಹಿ ಖಡ್ಗದಿಂದ, ಸುಮನೋಸಿಭಿಹಿ, ಮೊದಲು ಆ ಖಡ್ಗ ಹಿಡ್ಕೊಂಡು ನಿನಗೆ ಬೇಡವಾದನ್ನೆಲ್ಲ ಕತ್ತರಿಸಿ ತೆಗಿಬೇಕು. ಕಳೆಗಳನ್ನು, ವೀಡ್ಸನ್ನು, ತೋಟದಲ್ಲಿ ನೀನು ನಟ್ಟಿರತಕ್ಕಂಥ ಕಾಯಿಪಲ್ಯ ಗಿಡದಕ್ಕಿಂತ ಹೆಚ್ಚು ವೀಡ್ಸ್ ಬೆಳೆದು ಬಿಟ್ಟಿದ್ದಾವೆ, ಅವನ್ನು ಮೊದಲು ಕಿತ್ತು ತೆಗಿಬೇಕು. ಅದಕ್ಕೆ ಕತ್ತಿ ಹಿಡ್ಕೊಂಡು ಮೊದಲು ಎಲ್ಲ ತೆಗೆದುಬಿಡು. ಆಶು ನಿಹತ್ಯ ದೃಢಂ, ಒಳಗೆ ಗಾಢವಾಗಿ ಡೀಪ್ ರೂಟೆಡ್, ದೃಢಂ ಅಂದರೆ ಬಹಳ ಆಳವಾಗಿ ಮನಸ್ಸಿನ ಒಳಗೆ ಬೇರೂರಿ ಕೂತಿರತಕ್ಕಂಥ ಬೇಡವಾದ ಸಂಗತಿಗಳಿವೆಯಲ್ಲ ಅದನ್ನೆಲ್ಲ ಕತ್ತರಿಸಿ ತೆಗಿ. ದೃಢಂ ಬಹಳ ಗಟ್ಟಿಯಾಗಿ ಕೂತಿದ್ದೇವು, ಹೋಗುವಂದ್ರೆ ಹೋಗಲ್ಲ ಅವು. ಬಲಿನಂ ಬಹಳ ಬಲಿಷ್ಠವಾಗಿ ಕೂತು ಬಿಟ್ಟಿದ್ದಾವೆ ಅವು. ಯಾರು ಕೂತವರು? ನಿಜವೈರಿಣಂ, ಎಲ್ಲ ನಿನ್ನ ಮನಸ್ಸಿನೊಳಗೆ ಗಟ್ಟಿಯಾಗಿ ಕೂತು ನಿನಕ್ಕಿಂತಲೂ ಹೆಚ್ಚು ನೀನು ಕೊಟ್ಟ ಆಹಾರವನ್ನೇ ತಿಂದು ನಿನಕ್ಕಿಂತಲೂ ಹೆಚ್ಚು ಪುಷ್ಟಿಯಾಗಿ ಬೆಳೆದು ಕೂತವರು ನಿನ್ನ ಶತ್ರುಗಳು ಅಂದರು. ನಿಜವೈರಿಣಂ, ನಿನ್ನ ಶತ್ರುಗಳೇ ನಿನ್ನ ಒಳ ಕೂತಿದ್ದಾರೆ. ಯಾರವರು? ಕಾಮ ಕ್ರೋಧಾದಿಗಳು ಇವೆ, ಅಜ್ಞಾನ, ಕಾಮ, ಕರ್ಮ, ಕ್ರೋಧ, ಲೋಭ, ಮೋಹ, ಇವೆಲ್ಲ ನಿನ್ನ ಶತ್ರುಗಳು ನಿನ್ನ ಒಳಗೆ ಬಂದು ಮನಸ್ಸನ್ನೇ ಕೂತಿದ್ದಾರೆ. ಕೃಷ್ಣ ಹೇಳಿದನಲ್ಲ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಯಾರು ಶತ್ರು ಅಂದ್ರೆ ಎರಡೇ ಶತ್ರುಗಳಿರೋದು ಮೂಲಭೂತವಾಗಿ, ಕಾಮ ಮತ್ತು ಕ್ರೋಧ. ವಿದ್ಧಿ ಏನಮಿಹ ವೈರಿಣಂ, ನಿನ್ನ ನಿಜವಾದ ಶತ್ರು ಹೊರಗೆ ಯಾರೋ ಇಲ್ಲ, ಊರಿನಲ್ಲಿ ಯಾರೂ ಇಲ್ಲ, ಮತ್ತೆ ನಿನ್ನೊಳಗೇ ಇದ್ದಾನೆ, ನಿನ್ನ ಕಾಮ ಮತ್ತು ನಿನ್ನ ಕ್ರೋಧ. ಮತ್ತು ಮೂಲಭೂತವಾಗಿ ಕಾಮ ಏಷಃ ಏಷಃ ಕ್ರೋಧ ಅಂತ, ಶತ್ರು ಕಾಮ ಮತ್ತು ಕಾಮವೇ ಕ್ರೋಧ, ಕ್ರೋಧ ಅಂತೂ ಬೇರೆ ಇಲ್ಲ. ನಿಜವಾಗಿರುವುದು ಮನುಷ್ಯನಿಗೆ ಡಿಸೈರ್, ಆಸೆ ಬುರುಕತನ. ಯಾವ್ಯಾವುದೋ ಆಸೆಗಳಿಂದಲೇ ಮನುಷ್ಯನ ಎಲ್ಲಾ ಸಮಸ್ಯೆಗಳು ಹೊರತು ಕೋಪದಿಂದಲೂ ಅಲ್ಲ. ಯಾಕೆಂದ್ರೆ ಕೋಪ ಅನ್ನೋದು ಆಸೆದೇ ಪ್ರಾಡಕ್ಟ್, ಸ್ವತಂತ್ರವಾಗಿ ಕೋಪ ಅಂತ ಒಂದು ಇಲ್ಲ. ವೇರ್ ದೇರ್ ಈಸ್ ಆಂಗರ್ ದೇರ್ ಮಸ್ಟ್ ಬಿ ಎ ಡಿಸೈರ್ ಬಿಹೈಂಡ್ ಇಟ್, ವಿದೌಟ್ ದಿಸ್ ಡಿಸೈರ್ ದೇರ್ ಈಸ್ ನೋ ಆಂಗರ್. ಮನುಷ್ಯನಿಗೆ ಆಸೆ ಇಲ್ಲದಿದ್ರೆ ಕೋಪ ಬರುವುದು ಸಾಧ್ಯವೇ ಇಲ್ಲ. ಕೋಪ ಬರಬೇಕಾದ್ರೆ ಅದರ ಹಿಂದೆ ಏನೋ ಒಂದು ಆಸೆ ಇರಬೇಕು, ಆ ಆಸೆ ಈಡೇರದೇ ಇರಬೇಕಾಗ ಕೋಪ ಬರುವುದು. ಯಾವ ಕೋಪ ಬೇಕಾದ್ರೂ ತಗೊಳ್ಳಿ, ಸಿಟ್ಟು ಬಂತು ಅಂದ್ರೆ, ಸಿಟ್ಟು ಬಂತು ಅಂದ್ರೆ ಅವ್ರು ಏನೋ ಒಂದು ಆಶಾಭಂಗ ಆಯ್ತು ಅಂತ ಅರ್ಥ. ಅವರು ಅಪೇಕ್ಷಿಸಿದ ಹಾಗೆ ಆಗಲಿಲ್ಲ, ಸಿಟ್ಟು ಬಂತು, ಇಲ್ಲದ್ರೆ ಸಿಟ್ಟೇ ಬರುವುದಿಲ್ಲ. ಹಾಗಾದ್ರೆ ಮನುಷ್ಯ ತನ್ನ ಆಸೆಗಳನ್ನು ಕಮ್ಮಿ ಮಾಡಿದರೆ ಸಿಟ್ಟು ಕಮ್ಮಿ ಆಗಲೇಬೇಕಲ್ಲ. ಸಿಟ್ಟಿನ ಹಿಂದೆ ಇರುವುದು ಡಿಸೈರ್, ನಾನು ಹೀಗೆ ಆಗಬೇಕು ಅಂತ ಹೇಳಿ ಹೋದೆ ಮನೆಯಲ್ಲಿ, ನಾನು ಬರುವಾಗ ಆಗಲಿಲ್ಲ, ಸಿಟ್ಟು ಬಂತು. ನನ್ನ ಮಗ ಈ ಸರ್ತಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಿದೆ, ಬರಲಿಲ್ಲ, ಸಿಟ್ಟು ಬಂತು ಮಗನ ಮೇಲೆ. ಅರೆ ಅವನು ಯಾಕೆ ಬರಬೇಕು, ಫಸ್ಟ್ ರ್ಯಾಂಕ್ ಯಾಕೆ ಬರಬೇಕು, ಅವನು ಏನಾಗಬೇಕು ಅದಾಗ್ತಾನೆ, ಫಸ್ಟ್ ರ್ಯಾಂಕ್ ಯಾಕೆ ಆಗಬೇಕು, ಆಗಬೇಕು ನಾನು ಬಯಸಿದೆ, ಆ ಬಯಸಿದ್ದು ನಿನ್ನ ತಪ್ಪು, ಅದಕ್ಕೆ ಸಿಟ್ಟು ಯಾಕೆ ಮಾಡಬೇಕು. ಹೀಗೆ ನಾವು ಏನನ್ನೋ ಬಯಸ್ತೇವೆ, ಆ ಬಯಕೆ ಈಡೇರದೇ ಇದ್ದಾಗ ಅದರ ಮೇಲೆ ಕೋಪಿಸಿಕೊಳ್ಳುತ್ತೇವೆ. ಯಾವುದೇ ಒಂದು ವಿಷಯದಲ್ಲೂ ಬಯಕೆ ಇಲ್ಲದೆ ಕೋಪ ಇಲ್ಲ. ಕಾಮಾತ್ ಕ್ರೋಧೋ ಬೀಜಾಯಿತೆ, ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತಿದು. ಏನು ಕೋಪ ಬರಬೇಕಾಗಿದ್ದರೂ ಕಾಮದಿಂದ ಹುಟ್ಟುವುದು. ಆದರೆ ಒಂದು ದೃಷ್ಟಿಯಿಂದ ಕಾಮದಿಂದ ಕ್ರೋಧ ಹುಟ್ಟುವುದು ಕಾರಣ, ಆದರೂ ಸಕಾರಣ.
ಕಾಮ ಅನ್ನುವುದಕ್ಕಾದ್ರೂ ಒಂದು ಅರ್ಥ ಉಂಟ್ರಿ. ಯಾಕೆಂದ್ರೆ ಮನುಷ್ಯನ ಇನ್ಸ್ಟಿಂಕ್ಟ್ ಅದು, ಸಹಜವಾದ ದೇಹದ ಬಯಕೆ. ಕ್ರೋಧ ಅನ್ನೋದು ದೇಹದ ಬಯಕೆಯೂ ಅಲ್ಲ, ಅದು ಅದು ಇಂಪೋಸ್ಟ್, ಅದು ಏನೂ ಕಾರಣ ಇಲ್ಲದೆ ಬರುವಂತಹ ವ್ಯರ್ಥವಾದ ಒಂದು ಪ್ರವೃತ್ತಿ. ಆದರೆ ಮನುಷ್ಯನನ್ನು ಪೂರ್ತಿ ಹಾಳು ಮಾಡುವಂತಹದ್ದು ಈ ಕ್ರೋಧವೇ. ಕಾಮವು ಕ್ರೋಧದ ಮೂಲಕವೇ ಅವನನ್ನು ದಾರಿ ತಪ್ಪಿಸುವುದು. ಇವೇ ವೈರಿಗಳು. ನಿಜ ವೈರಿಣಂ ನಿವಿದ್ಧಿ ಏನಮಿಹ ವೈರಿಣಂ, ಅದನ್ನು ಮೊದಲು ಒದ್ದೋಡಿಸಬೇಕಾಗಿದ್ದರೆ ಅದು ಮೊದಲು ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಶತ್ರು ಶತ್ರು ಎಲ್ಲಿ ಇದೆ ಅಂತ ತಿಳ್ಕೊಳ್ಳದೇ ಇದ್ರೆ, ಶತ್ರುವಿನ ನೆಲೆ ಗೊತ್ತಿಲ್ಲದೆ ಇದ್ರೆ ಶತ್ರುವನ್ನು ಭೇದಿಸಲಿಕ್ಕೆ ಆಗುವುದಿಲ್ಲ. ಅವನು ಕೋಟೆ ಒಳಗೆ ಕೂತ್ ಬಿಟ್ರೆ ಮತ್ತೆ ಕೋಟೆ ಮುರಿದು ಹೋಗಬೇಕಾಗತ್ತೆ. ಕೋಟೆ ಬಾಗಿಲು ಅದನ್ನು ಕೋಟೆ ಒಳಗೆ ಹೋಗೋ ಮುಂಚೆ ಒದ್ದೋಡಿಸುವಂತಾನೆ ಕೃಷ್ಣ. ಇದನ್ನ ಅದನ್ನು ಒದ್ದೋಡಿಸೋ ವಿಧಾನ ಹೇಳುವಾಗ ಏನು, ಇಂದ್ರಿಯಾಡಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಂಚಿತೆ. ನಿನ್ನ ಶತ್ರು ಮೊದಲು ಬಂದು ಇಂದ್ರಿಯದಲ್ಲಿ ಕೂಡ್ತಾನೆ ಅಂದ್ರೆ ರೂಪದ ಬಯಕೆ ಕಣ್ಣಿನಲ್ಲಿ ಬಂದು ಕೂಡುತ್ತೆ, ನೋಡಬೇಕು ಅಂತ ಆಸೆ ಆಯಿತು. ಅದು ಮೊದಲು ಕಣ್ಣಿನಲ್ಲೇ ಇರುವಾಗಲೇ ನೋಡಿ ಅದನ್ನು ಬಿಟ್ಟುಬಿಡು, ಆಮೇಲೆ ಅದನ್ನು ಒಳಗೆ ಮನಸ್ಸಿನೊಳಗೆ ಹೋಗ್ಲಿಕ್ಕೆ ಬಿಡಬೇಡ. ಮನಸ್ಸಿನ ಹೋದ್ರೆ ಇನ್ನೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಬೇಕು ಅಂತ ಮನಸ್ಸಿನಲ್ಲಿ ಶುರುವಾಯಿತು. ಓ ಮನಸ್ಸಿಗೆ ಹೋದ್ರೆ ಮತ್ತೂ ಗಟ್ಟಿ ಆಗ್ತದೆ, ಅದು ಕಣ್ಣಿನಲ್ಲೇ ಮುಗಿಸಿಬಿಡು. ಕಣ್ಣಿನಿಂದ ಮನಸ್ಸು ಹೋಗಿ ಕೂತ್ರೆ ಇನ್ನು ಈ ಬಿಕಮ್ ಸ್ಟ್ರಾಂಗರ್, ಇವರ್ ಎನಿಮಿ ಬಿಕಮ್ ಸ್ಟಿಲ್ ಸ್ಟ್ರಾಂಗರ್. ಮನಸ್ಸಿಗೆ ಹೋದ್ರು ಮನಸ್ಸಿಗೆ ಬುದ್ಧಿವಾದ ಹೇಳು, ಸುಮ್ಮನೆ ಇನ್ನು ಆಸೆ ಮಾಡಬೇಡ. ಆಯ್ತು ನೀನು ಬೇಕು ಅಂತ ಹೇಳಿದಲ್ವ, ಕೊಟ್ಟೆ ತಗೋ, ಇನ್ನು ಮತ್ತೆ ಮತ್ತೆ ಬೇಕು ಅಂತ ಹೇಳಬೇಡ. ಅಂದ್ರೆ ಮನಸ್ಸಿನಲ್ಲಿ ಇದ್ದದನ್ನು ಓಡಿಸು. ಮನಸ್ಸಿನಲ್ಲಿ ಇದ್ದಾಗಲೂ ಇರಲಿ, ಅವನು ಮತ್ತೆ ನೋಡುವ ಅಂತ ಬಿಟ್ರೆ ಇನ್ನೂ ಒಳಗೆ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಬುದ್ಧಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ, ಇಂದ್ರಿಯಾಡಿ ಮನೋಬುದ್ಧಿ. ಬುದ್ಧಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ವಿಷಯ ಏನು ಗೊತ್ತುಂಟ, ಬುದ್ಧಿಯ ಸ್ವಭಾವ ಏನು ಗೊತ್ತುಂಟ, ಬುದ್ಧಿಯೇ ಎಲ್ಲ ದುರ್ಬುದ್ಧಿಯೂ ಬುದ್ಧಿಯದ್ದೇ. ಬುದ್ಧಿಯೇ ದುರ್ಬುದ್ಧಿ, ದೊಡ್ಡ ದುರ್ಬುದ್ಧಿ ಏನಂದ್ರೆ ಬುದ್ಧಿಯೇ. ಅದು ಏನ್ ಮಾಡ್ತೆ ಅಂದ್ರೆ ತಪ್ಪನ್ನ ಹೋಗು ಅಂತ ಹೇಳುದಿಲ್ಲ, ಮತ್ತೆ ತಪ್ಪು ಅದು ಯಾಕೆ ತಪ್ಪು, ಅದು ಕರೆಕ್ಟ್ ಅಂತ ಆರ್ಗ್ಯೂ ಮಾಡಿಸ್ ಮಾಡ್ತದೆ. ಇಂಟೆಲೆಕ್ಚುವಲ್ ಅಪ್ರೋಚ್ ಅಂದ್ರೆ ಬುದ್ಧಿ. ಅದು ಬುದ್ಧಿಯ ಸ್ವಭಾವ ಅಂದ್ರೆ ಏನು ತಪ್ಪಿದೆ ಅದನ್ನು ಸಮರ್ಥನೆ ಮಾಡಲಿ ಕೂತ್ಸುತ್ತ ಬಿಡೋಣ. ಹಾಗಾಗಿ ಬುದ್ಧಿಯಲ್ಲಿ ಹೋಗಿ ಕೂತ್ರೆ ಯು ಗೋ ಆನ್ ಆರ್ಗ್ಯೂಯಿಂಗ್ ವಿತ್ ಇಟ್, ಅದು ಕರೆಕ್ಟ್. ಅದು ನಾನು ಕೋಪ ಮಾಡಿದ್ದು ಸರಿ, ಕೋಪ ಮಾಡದಿದ್ರೆ ಎಂತ ಅರ್ಥ ಎಂತ ಅದಕ್ಕೆ ಎನ್ಸು ಮಾಡ್ತಾನೆ, ಹೊರತು ಕೋಪ ಮಾಡಿ ತಪ್ಪು ಅಂತ ಎಂದೂ ಒಪ್ಪಿಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಹೋಗಿ ಕೂತಿತೋ ಶತ್ರು, ಆಮೇಲೆ ಅವನು ಕೋಟೆ ಬಾಗಿಲು ಹಾಕಿ ಕೂತ ಹಾಗೆ ಮತ್ತೆ ಆ ಕೋಟೆಯಿಂದ ಭೇದನೆ ಮಾಡಿ ಅವನು ಒದ್ದೋಡಿಸ್ಲಿಕ್ಕೆ ಆಗುವುದಿಲ್ಲ. ಮೊದಲೇ ಅವನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡು. ಇದೇ ನಿಜವೈರಿಣಂ ಬಲಿನಂ ಅಂತ ಹೇಳಿದವರು. ಒಳಕ್ಕೆ ಒಳಕ್ಕೆ ಹೋದಾಗ ಹೆಚ್ಚು ಹೆಚ್ಚು ಬಲಿಷ್ಠ ಆಗ್ತಾನೆ. ಅದರ ಬಲ ಏನು, ಅದರ ನೆಲೆ ಏನು, ಅದರ ಬೆಲೆ ಏನು, ಅದರ ಬಲ ಏನು, ಇದನ್ನು ತಿಳ್ಕೊ. ಬಲಿನಂ ನಿಜವೈರಿಣಂ ಆಶು, ಆದ್ದರಿಂದ ಆದಷ್ಟು ಬೇಗ ಓಡಿಸು. ಒಳಕ್ಕೆ ಒಳಕ್ಕೆ ಹೋದಾಗ ಹೆಚ್ಚು ಡೀಪ್ ರೂಟೆಡ್ ಆಗ್ತಾನೆ, ಮತ್ತೆ ತೆಗಿಲಿಕ್ಕೆ ಬರುವುದಿಲ್ಲ, ಮತ್ತೆ ಅದು ಇರೋದೇ ಕರೆಕ್ಟು ಅಂತ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಕಾಮಾತ್ ಕ್ರೋಧಾತ್ ಭವತಿ ಸಮೋಹ, ಅದು ಒಳಕ್ಕೆ ಹೋಗಿ ಕೂತು ಅಂತಂದ್ರೆ ಅದೇ ಕರೆಕ್ಟು ಅಂತ, ಸಿಟ್ಟು ಮಾಡುವುದೇ ಕರೆಕ್ಟು ಅನ್ನುವಂತಹ ಮಟ್ಟಕ್ಕೆ ಬಂದು ಅದನ್ನು ತೆಗೆಯೋದಲ್ಲ, ಅದು ಬೇಕು ಅಂತ ಬಯಸ್ತಾರೆ. ಹೀಗೆ ಬಲಿನಂ ನಿಜವೈರಿಣಂ ಆಶು ನಿಹತ್ಯ ಸುಮನಃ, ಮೊದಲು ಶ್ರುತಿ ಆಮೇಲೆ ಸುಮನಸ್ಸು ಅಂದ್ರು. ಶ್ರವಣ ಮಾಡಿದ್ದನ್ನ ಚೆನ್ನಾಗಿ ಮನನ ಮಾಡುದು ಸುಮನಸ್ಸು ಅಂದ್ರೆ, ಆ ಮನನದ ಧ್ಯಾನದ ಕತ್ತಿಯಿಂದ ಈ ಮನಸ್ಸಿನೊಳಗೆ ಆಳವಾಗಿ ಕೂತು ಬಲಿಷ್ಠವಾಗಿ ಬೆಳೆದಿರತಕ್ಕಂಥ ನಿನ್ನ ವೈರಿಗಳನ್ನ ಆಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಂ. ಎಂಥ ಯಾವುದದು ಆತ್ಮತಮಃ, ಒಳಗೆ ತುಂಬಿರುವ ಕತ್ತಲು, ಈ ಕಾಮಕ್ರೋಧ ರೂಪವಾಗಿರತಕ್ಕಂಥ ಕತ್ತಲೇ ನಿನ್ನ ವೈರಿ. ಅಂಥ ವೈರಿಯನ್ನು ಒದ್ದೋಡಿಸು. ಒದ್ದೋಡಿಸಿ ಆತ್ಮತಮೋಭಿದಂ ಈಶಂ ಅನಂತಂ ಉಪೇತ ಹರಿಂ, ನಿನ್ನ ಒಳಗಿನ ಕತ್ತಲನ್ನು ನಾಶಪಡಿಸಿ ನಿನ್ನನ್ನು ಉದ್ಧಾರ ಮಾಡಬಲ್ಲ ಭಗವಂತನಿಗೆ ಶರಣಾಗು. ಆತ್ಮತಮೋಭಿದಂ, ನಿನ್ನ ಒಳಗಿರತಕ್ಕ ಅಜ್ಞಾನವನ್ನು ನಾಶ ಮಾಡತಕ್ಕವ. ಇದು ಎರಡು ವಿಧ, ಆತ್ಮತಮೋ ಹಿಂದಕ್ಕೆ ಅಂದ್ರೆ ಆತ್ಮತಮಸ್ಸು, ನಿನ್ನ ಒಳಗಿರತಕ್ಕಂತಹ ಕತ್ತಲನ್ನ ನಿನ್ನ ಶತ್ರುವನ್ನ ಆ ಕತ್ತಿಯಿಂದ ಒದ್ದೋಡಿಸು. ಅದನ್ನೇ ಈ ಸುಮನಸ್ಸು ಅನ್ನತಕ್ಕಂತಹ ಕತ್ತಿ ಅನ್ನುವುದನ್ನೇ ಕೃಷ್ಣ ಕೂಡ ಹೇಳ್ತಾನೆ ನೋಡಿ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃಪದಂ ತತ್ ಪರಿವಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ. ಅಸಂಗ ಶಸ್ತ್ರೇಣ, ಆ ಕತ್ತಿಯಿಂದ ಕಡಿದು ಬಿಡುವ ಆ ಮರವನ್ನು. ಯಾವ ಕತ್ತಿ? ಅಸಂಗ ಶಸ್ತ್ರೇಣ, ದ ಸ್ವೋರ್ಡ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾನೆ. ಯಾವುದನ್ನು ಹಚ್ಚಿಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಒಂದು ಕತ್ತಿ. ಅದನ್ನೇ ಇಲ್ಲಿ ಇವರು ಆಚಾರ್ಯರು ಹೇಳಿದ್ರು, ಶ್ರವಣದಿಂದ
ಮತ್ತು ಮನನದಿಂದ ದೃಢವಾಗಿರತಕ್ಕಂಥ ಗಟ್ಟಿಯಾದಂತಹ ಕತ್ತಿಯಿಂದ, ಮನನ ಶ್ರವಣ ಮನನಗಳೆಂಬ ಕತ್ತಿಯಿಂದ. ಅದನ್ನೇ ಭಾಗವತರು ಹೇಳಿದ್ರು, ಜ್ಞಾನಾಸಿನ ಉಪಾಸನೆಯ ಶಿತೇನ, ಉಪಾಸನೆಯಿಂದ ಹರಿತವಾದ ಜ್ಞಾನವೆಂಬ ಕತ್ತಿ ಅಂದ್ರು. ಎಲ್ಲ ಒಂದೇ, ಅಸಂಗದ ಕತ್ತಿ ಅಂದ್ರು, ಜ್ಞಾನದ ಕತ್ತಿ ಅಂದ್ರು, ಶ್ರವಣ ಮನನದ ಕತ್ತಿ ಅಂದ್ರು, ಅಂತತಃ ಅರ್ಥ ಒಂದೇ. ಚೆನ್ನಾಗಿ ಶ್ರವಣ ಮನನ ಮಾಡಿ ಜ್ಞಾನವನ್ನು ಬೆಳೆಸಿಕೊಂಡು ಅದರಿಂದ ಅಜ್ಞಾನದಿಂದ ಡಿಟ್ಯಾಚ್ಡ್ ಆಗಿ ನಿಸ್ಸಂಗತೆಯಿಂದ ಈ ಎಲ್ಲ ಕೆಟ್ಟ ಸಂಗತಿಗಳನ್ನ ಮನಸ್ಸಿನಿಂದ ತೆಗೆದು ಒದ್ದೋಡಿಸಬೇಕಾಗತ್ತೆ. ಅದನ್ನ ಒದ್ದೋಡಿಸಿದ ಮೇಲೆ ಆತ್ಮತಮೋಭಿದಂ, ನಿನ್ನ ಕತ್ತಲನ್ನು ಪೂರ್ತಿ ಒದ್ದೋಡಿಸುವ ಬೇರೆ ಇದ್ದಾನೆ. ಈಗ ನೀನು ಒದ್ದೋಡಿಸಿ ಪ್ರಯತ್ನ ಮಾಡಿದೆ ಅಂತಂದ್ರೆ ಅವನು ಬಂದು ಬಿಡ್ತಾನೆ, ಅವಾಗ ಬಂದು ಆಮೇಲೆ ನಿನಗೆ ನೆರವು ಕೊಡ್ತಾನೆ. ಆತ್ಮತಮಃ ನೀ ಹತ್ಯ ಅಲ್ಲಿ ಬಿಟ್ಟು, ಆಮೇಲೆ ಆತ್ಮತಮೋಭಿದಂ ಅಂತ ಒಂದು ಶಬ್ದ ಅಂತ ಹೇಳಿದೆ. ಆತ್ಮತಮಃ ಹಿಂದಕ್ಕೆ ಅನ್ವಯ, ಮುಂದೆ ಭಿದಮೀಶಂ ಅನಂತಂ ಉಪೇತ ಹರಿಂ, ಭಿದಂ ಭಿಚ್ಚ ತಥೋ ಹರಿಹಿ ಅಂತ ಉಪನಿಷತ್ನಲ್ಲಿ ಭಗವಂತನಿಗೆ ಭಿತ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಭಿತ್ ಅಂದ್ರೆ ಎಲ್ಲಕ್ಕಿಂತ ಭಿನ್ನನಾದವ ಅಂತ. ಭಿದಂ ಈಶಂ, ಎಲ್ಲರಿಗೂ ಒಡೆಯ, ಆದ್ರಿಂದ ಎಲ್ಲರಿಗಿಂತಲೂ ಭಿನ್ನನಾದ. ಅನ್ಯಮೀಶಂ ಶ್ರುತಿಯಲ್ಲಿ, ಅನ್ಯಮೀಶಂ ಅಸ್ಯ ಮಹಿಮಾನಂ ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ವೃಡಂ ಬ್ರಹ್ಮಯೋನಿಂ. ಅನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ ಅಂತ. ಅನ್ಯಂ ಈಶಂ, ಭಿದಂ ಈಶಂ ಅಂದ್ರು ಎಲ್ಲಕ್ಕಿಂತಲೂ ವಿಲಕ್ಷಣವಾದ, ಎಲ್ಲಕ್ಕಿಂತಲೂ ಭಿನ್ನನಾದ, ಎಲ್ಲರಿಗೂ ಒಡೆಯನಾದ. ಅಥವಾ ಆತ್ಮತಮೋ ಭಿದಂ ಅಂದ್ರೆ ಅಭಿದಂ, ತನ್ನ ಗುಣ ಸ್ವರೂಪಗಳಿಗೆ ಭೇದವೇ ಇಲ್ಲದ ಅಖಂಡ ಸ್ವರೂಪನಾದ ಭಗವಂತನನ್ನ ಅನಂತಂ. ಭಿದಂ ಈಶಂ ಅನಂತಂ ಹರಿಂ ಉಪೇತ, ಅವನು ಅವನು ಅನಂತ, ಅವನು ಇದು ಮೂರು ಮುಖ, ಅವನು ಅನಂತ. ಅನಂತ ಅಂದ್ರೆ ಅವನ ಗುಣಗಳಿಗೂ ಕೊನೆ ಇಲ್ಲ, ಕಾಲದಿಂದಲೂ ಕೊನೆ ಇಲ್ಲ, ದೇಶದಿಂದಲೂ, ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಅನಂತ ಗುಣಪೂರ್ಣನಾಗಿರತಕ್ಕವನು. ಆದ್ದರಿಂದಲೇ ಅವನು ಎಲ್ಲಕ್ಕೂ ಈಶಾ, ಆದ್ದರಿಂದ ಅವನು ಎಲ್ಲಕ್ಕಿಂತಲೂ ಭಿತ್ ಅಂದ್ರೆ ಹಿ ಇಸ್ ಡಿಫರೆಂಟ್, ಎಲ್ಲಕ್ಕಿಂತ ಬೇರೆಯಾಗಿರತಕ್ಕ ಹರಿಂ ಉಪೇತ. ಅಂತ ಭಗವಂತನಿಗೆ ಉಪೇತ, ಉಪಾಸನೆ ಮಾಡ್ರಿ ಅಂತ ಪ್ರಚಲಿತ ಪಾಠ ಇಲ್ಲಿ. ಹಾಗಲ್ಲ, ಆಚಾರ್ಯ ಹೇಳುದು ಉಪಾಸನೆ ಮಾಡ್ರಿ ಅಂತಲ್ಲ, ಉಪೇತ ಶರಣಾಗಿರಿ. ಉಪಾಸ್ವ ಅಂದ್ರೆ ಉಪಾಸನೆ ಮಾಡು, ಉಪೇತ ಅಂದ್ರೆ ಶರಣಾಗಿರಿ. ಇದು ಹಿಂದೆ ಶೃಣುತ ಅಂತ ಹೇಳಿದ್ದಾರೆ, ನೀವು ಉಪೇತ ಅಂತ ನನ್ನ ಸಂದೇಶವನ್ನ ಕೇಳ್ರಿ ಅಂತ. ಇಲ್ಲಿ ಆ ಸಂದೇಶದ ಕೊನೆಯ ಚಾಪ್ಟರ್ಗೆ ಬಂದರು. ಉಪೇತ, ನಾನು ಹೇಳ್ತಾ ಇರುವ ಸಂದೇಶ ಏನು ಅಂದ್ರೆ, ಈ ಲೋಕದ ವಾರ್ತೆ ಸಾಕು, ಭಗವಂತನನ್ನು ಸ್ಮರಣೆ ಮಾಡಿ. ಭಗವಂತನ ಸ್ಮರಣೆ ಯಾಕೆ ಮಾಡಬೇಕು ಅಂದ್ರೆ, ಅವನು ಎಲ್ಲಕ್ಕಿಂತ ದೊಡ್ಡವ, ವೇದಗಳಲ್ಲಿ ಅವನೇ ಎಲ್ಲಕ್ಕೂ ನಿಯಾಮಕ ಅಂತ ಹೇಳಿದ್ದಾರೆ. ವೇದದ ಮಾರ್ಗದಲ್ಲಿ ಉಪಾಸನೆ ಮಾಡ್ರಿ. ಹೌದು, ಮನಸ್ಸು ಯಾಕೆ ಕೇಳುವುದಿಲ್ಲ, ಮನಸ್ಸನ್ನು ಸ್ವಚ್ಛಗೊಳಿಸಿರಿ. ಸ್ವಚ್ಛಗೊಳಿಸಿ ಭಗವಂತನಿಗೆ ಸ್ವಚ್ಛ ಮಾಡುವುದು, ಸ್ವಚ್ಛಗೊಳಿಸುವುದಕ್ಕೋಸ್ಕರವೂ ಭಗವಂತನಿಗೆ ಶರಣಾಗಿ, ಭಗವಂತ ನನ್ನ ಮನಸ್ಸನ್ನು ಸ್ವಚ್ಛಗೊಳಿಸು ಅಂತ ಶರಣಾಗಿ, ಸ್ವಚ್ಛವಾದ ಮನಸ್ಸಿನಿಂದ ಮತ್ತೆ ಭಗವಂತನಿಗೆ ಶರಣಾಗಿ. ಉಪೇತ ಹರಿಂ, ಭಗವಂತನಿಗೆ ಶರಣಾಗಿ. ಅದು ಒಂದೇ ನನ್ನ ಸಂದೇಶ, ಇನ್ನೇನು ಇಲ್ಲ ಅಂದ್ರು. ಉಪೇತ ಹರಿಂ,